ಹಾಯ್ ಆಲ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ಒಂದು ಬಿಗಿನರ್ಸ್ಗೆ ಸಿಂಪಲಾಗಿ ಮತ್ತು ಗ್ರ್ಯಾಂಡಾಗಿ ಯಾವ ಥರ ಬಳೆ ಡಿಸೈನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ನಾನು ಆಲ್ರೆಡಿ ವ್ರ್ಯಾಪ್ ಮಾಡಿಟ್ಟಿದ್ದೀನಿ. ಸೊ ಸ್ವಲ್ಪ ಶಾರ್ಟ್ಸ್ಗೆ ಅಂತ ಮಾಡಿದ್ದೆ ಆಲ್ರೆಡಿ. ಸೊ ಈಗ ಸ್ಟಾರ್ಟಿಂಗ್ ತೋರಿಸಿ. ಈ ಥರ ಒಂದು ಎಕ್ಸ್ ಥರ ಮಾಡ್ಕೊಳ್ಬೇಕು. ಫಸ್ಟು ಟೂ ಕಟ್ ಬ್ಯಾಂಗಲ್ ಯಾವ ಥರ ಡಿಸೈನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಫೋರ್ ಸೈಡ್ಸು ಈ ಥರ ಒಂದು ಫ್ಲವರ್ ಪೆಟಲ್ಸ್ ಥರ ಅರೇಂಜ್ ಮಾಡ್ಕೊಳ್ಬೇಕು. ಸೊ ಮನೆಯಲ್ಲಿ ಯಾರಾದರೂ ಕೂತು ನಾವು ಕೆಲಸ ಮಾಡಬೇಕು, ಸಿಂಪಲ್ಲಾಗೆ ಒಂದು ಸ್ಮಾಲ್ ಬಡ್ಜೆಟಲ್ಲಿ ಸ್ಟಾರ್ಟ್ ಮಾಡಬೇಕು, ಇಲ್ಲ ನನಗೇನೋ ಟೈಮ್ ಪಾಸ್ ಆಗ್ತಾ ಇಲ್ಲ ಅನ್ನೋರು ಈ ಥರ ಮಾಡ್ಕೊಳ್ಬೋದು. ನಿಮ್ಮ ಸ್ಯಾರೀಸ್ಗೆ ನೀವೇ ಮ್ಯಾಚಿಂಗ್ ಮ್ಯಾಚಿಂಗಾಗಿ ಬ್ಯಾಂಗಲ್ಸ್ನ ರೆಡಿ ಮಾಡ್ಕೊಳ್ಬೋದು. ನಾನೊಂದು ಮ್ಯಾಟ್ ಫಿನಿಷಲ್ಲಿ ರೆಡ್ ಕಲರಲ್ಲಿ ಮಾಡಿದ್ದೆ. ಸೊ ಅದೇ ಥರ ಬೇಕು ಅಂತ ಕೇಳಿದ್ರು, ಕನಕಾಂಬ್ರ ಕಲರ್ ಅಂತಂದರು. ಸೊ ಅದಕ್ಕೆ ನಾನು ಈ ಕಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಕಲರ್ಸ್ ಆ್ಯಂಡ್ ಡಿಸೈನ್ಸ್ ತುಂಬಾ ಇರುತ್ತೆ, ಅದನ್ನು ಯೂಸ್ ಮಾಡಿ ನಾವು ಮಾಡ್ಕೊಳ್ಬೋದು. ಸೊ ಈ ಥರ ಕ್ರಾಸ್ ಫಸ್ಟ್ ಒಂದು ಎಕ್ಸ್ ಥರ ಹಾಕ್ಕೊಂಡು ಗಮ್ನ ಅದರ ಮೇಲುಗಡೆ ಕುಂದನ್ಸ್ನ ಅಂಟಿಸ್ಕೊಂಡು ಹೋಗ್ತಾ ಇರಬೇಕು. ಇದು ಡ್ರಾಪ್ ಶೇಪ್ ಅಂತ ಹೇಳ್ತಾರೆ ಈ ಕುಂದನ್ ಶೇಪ್ಗೆ. ಕಡ ಬ್ಯಾಂಗಲ್ಸಲ್ಲಿ ಏನು ಅಡ್ವಾಂಟೇಜ್ ಅಂದರೆ ನೀವು ಒಂದು ಬಳೆ ಹಾಕ್ಕೊಂಡ್ರು ಕೂಡ ಸಾಕು. ಒಂದೊಂದು ಸಿಂಪಲ್ ಸಾರಿ ಇರುತ್ತೆ, ಇಲ್ಲ ಸಿಂಪಲ್ ಫಂಕ್ಷನ್ ಅಂದರೆ, ಇಲ್ಲ ನೀವು ಗ್ರ್ಯಾಂಡಾಗಿ ಬೇಕು ಅಂತಂದರೆ ಅದ್ರ ಜೊತೆಗೆ ಎಕ್ಸ್ಟ್ರಾ ಬ್ಯಾಂಗಲ್ಸ್ನ ಕೂಡ ಆ್ಯಡ್ ಆನ್ ಮಾಡ್ಕೊಂಡು ಹೋಗ್ಬೋದು. ಸೊ ಇವರು ಒಂದು ಕೈಗೆ ಮಾತ್ರ ಸಾಕು, ಒಂದು ಇದಕ್ಕೆ ಒಂದು ಕಡ ಬ್ಯಾಂಗಲ್ಲು ಮತ್ತು ಒಂದು ಗೋಲ್ಡ್ ಸೆರಾಮಿಕ್ ಬ್ಯಾಂಗಲ್ ಮತ್ತು ಇದೇ ಕಲರಲ್ಲಿ ಒಂದು ಸಿಂಗಲ್ ಲೇಯರ್ ಬ್ಯಾಂಗಲ್ನೂ ಕೂಡ ನಾನು ಆ್ಯಡ್ ಮಾಡಿದ್ದೀನಿ. ಸೊ ಯಾವಾಗ್ಲೂ ಅಡ್ಜಸ್ಟ್ ಮಾಡಿ ನಾವು ಫಸ್ಟ್ ಗಮ್ಮಲ್ಲಿ ಹಾಕಿ ಅಡ್ಜಸ್ಟ್ ಮಾಡಿಬಿಡಬೇಕು, ಆವಾಗಲೇ ಶೇಪ್ ಕರೆಕ್ಟಾಗಿರುತ್ತೆ. ನೀವು ಸ್ವಲ್ಪ ಹೊತ್ತಾಗಲಿ ಅಂತ ಬಿಟ್ಟರು ಕೂಡ ಗಮ್ ಡ್ರೈ ಆಗೋಗುತ್ತೆ, ಡ್ರೈ ಆದಾಗ ಫಿನಿಷಿಂಗ್ ಹಾಳಾಗುತ್ತೆ, ನಾವೇನೂ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ಫಸ್ಟೇ ನೋಡಿ ಕರೆಕ್ಟಾಗಿ ಪ್ಲೇಸ್ ಮಾಡ್ಕೊಳ್ಬೇಕು. ಪ್ಲೇಸ್ ಮಾಡಾದಮೇಲೆ ಅಡ್ಜಸ್ಟ್ ಅಟ್ಲೀಸ್ಟ್ ಮಾಡಬೇಕು. ಒಂದೊಂದ್ಸಲ ಆಗಿದ್ದಾನೆ ಈ ಥರ, ಯಾವ್ದಾದ್ರು ಸಣ್ಣದು ಟೂಲ್ಸ್ ಅಂದರೆ ನಾನು ಕ್ರೋಶ ಹಾಕ್ತೀವಲ್ಲ ಆ ಪಿನ್ ತೊಗೊಂಡಿದ್ದೀನಿ, ಕ್ರೋಶೆಟ್ ಹುಕ್, ಆ ಹುಕ್ಕಲ್ಲೇ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ಆ ಫೋರ್ ಪೆಟಲ್ ಶಾರ್ಪ್ ಎಡ್ಜ್ ಇದೆ ಅಂತಲ್ಲ, ಒಂದಕ್ಕೊಂದು ಜಾಯಿಂಟ್ ಆಗೋ ಥರ. ಸೊ ಇದೇ ಥರ ಫುಲ್ ಬ್ಯಾಂಗಲ್ ಕಂಪ್ಲೀಟ್ ಮಾಡಾಯಿತು, ಯಾಕಂದರೆ ನಾನು ಮಧ್ಯದಲ್ಲಿ ಕಟ್ ಮಾಡಿದ್ದೆ. ಸೊ ಸೆಂಟರಲ್ಲಿ ಫುಲ್ ಆ ಥರ ಫೋರ್ ಅಂಟ್ಸೋಕ್ಕಾಗಿಲ್ಲ, ನಾವಾಗ ನಾನು ಸೆಂಟರಲ್ಲಿ ಎರಡು ಮಾತ್ರ ಅಂಟಿಸಿದ್ದೀನಿ. ವಿಡಿಯೋ ಲೆಂತ್ ಕಮ್ಮಿ ಮಾಡೋಕ್ಕೆ ಅಂತ ಅಲ್ಲಿ ಸ್ಕಿಪ್ ಮಾಡಿದೆ. ಮತ್ತು ಈಗ ಸಿಂಗಲ್ ಲೇಯರ್ ಬ್ಯಾಂಗಲ್ ಸೇಮ್ ಅದೇ ಕಲರಲ್ಲೇ ಮಾಡ್ತಾಯಿದ್ದೀನಿ, ಒಂದಕ್ಕೊಂದು ಆಪೋಸಿಟಲ್ಲಿ ಇಡ್ತಾ ಇದ್ದೀನಿ. ನೀವು ಇದೇ ಪ್ಯಾಟರ್ನ ಸಿಂಗಲ್ ಲೇಯರ್ ಪ್ಯಾಟರ್ನ್ಗೂ ಕೂಡ ಯೂಸ್ ಮಾಡ್ಬೋದು. ತುಂಬ ಜನ ರಿಟರ್ನ್ ಗಿಫ್ಟ್ಸ್ಗೆ ಎಲ್ಲ ಕೇಳ್ತಾರೆ. ರೀಸೆಂಟಾಗಿ ನಾನೊಂದು ನವರಾತ್ರಿ ರಿಟರ್ನ್ ಗಿಫ್ಟ್ ಕೂಡ ಮಾಡಿಕೊಟ್ಟಿದ್ದೆ, ಅವ್ರಿಗೆ ತುಂಬಾ ಇಷ್ಟ ಆಗಿತ್ತು. ಅವ್ರು ಆ್ಯಕ್ಚುಲಿ ಫಸ್ಟು ನಂದು ಫೋಟೋಸ್ ಎಲ್ಲ ನೋಡಿದಾಗಲೇ ಅವ್ರಿಗೆ ತುಂಬ ಇಷ್ಟ ಆಗಿತ್ತು, ಅದಕ್ಕೆ ಅವ್ರ ಮನೆ ನವರಾತ್ರಿ ಫಂಕ್ಷನ್ಗೆ ರಿಟರ್ನ್ ಗಿಫ್ಟ್ಗೆ ಅಂತ ಮಾಡಿಸ್ಕೊಂಡಿದ್ರು. ಒಂದಕ್ಕೊಂದು ಆಪೋಸಿಟಲ್ಲಿ ಇಟ್ಟಿದ್ದೀನಿ, ಯಾಕಂದರೆ ಇದ್ರ ಮೇಲುಗಡೆ ಒಂದು ಸೆರಾಮಿಕ್ ಸ್ಟೋನ್ ಕೂಡ ಇಡ್ತೀನಿ, ಆವಾಗ ಅದು ಚೆನ್ನಾಗಿ ಕಾಣುತ್ತೆ. ಆ ಶಾರ್ಪ್ ಎಡ್ಜಸ್ ಇರುತ್ತಲ್ಲ, ಅದು ಒಂದು ಒಂದಕ್ಕೆ ಇನ್ನೊಂದು ಆಪೋಸಿಟಲ್ಲಿ ಇಟ್ಟು ಫುಲ್ ಈಗೇನೆ ಫುಲ್ ಬ್ಯಾಂಗಲನ್ನು ಡಿಸೈನ್ ಮಾಡ್ತೆ. ಗಮ್ ಸ್ವಲ್ಪ ಎಕ್ಸಸ್ ಹಾಕಂದರೆ ಅದು ಪ್ರೆಸ್ ಮಾಡಬೇಕಾದ್ರೆ ಫುಲ್ಲು ಸ್ಪ್ರೆಡ್ ಆಗೋ ಥರ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡ್ಕೊಳ್ಳಿ. ಯಾವಾಗಲೂ ನಾವು ಹ್ಯಾಂಡ್ ಕ್ರಾಫ್ಟೆಡ್ ವರ್ಕ್ ಅಂದರೆ ಅದಕ್ಕೊಂದು ಸಪ್ರೇಟ್ ಮರ್ಯಾದೆನೇ ಇರುತ್ತೆ. ಅದರಲ್ಲಿ ಫಿನಿಷಿಂಗ್ ನೀಟಾಗಿ ಕೊಟ್ಟರೆ ಅಂದರೆ ನಿಜವಾಗ್ಲೂ ಎಲ್ಲರೂ ನಿಮ್ಮ ಹತ್ರನೂ ಕೇಳ್ತಾರೆ. ಯಾರಾದರೂ ಹೊಸದಾಗಿ ಏನೋ ಟ್ರೈ ಮಾಡಬೇಕು ಅಂದರೆ ನೀವು ಟ್ರೈ ಮಾಡಿ,
ಆ್ಯಂಡ್ ಇದು ಬಂದು ಗೋಲ್ಡ್ ಕಲರ್ ಬ್ಯಾಂಗಲ್, ಇದಕ್ಕೆ ಸೆರಾಮಿಕ್ ತೊಗೊಂಡಿದೆ. ಇವಾಗ ಎಲ್ಲನೂ ಮ್ಯಾಟ್ ಫಿನಿಶ್ ಮಾಡ್ತಾ ಇರೋದ್ರಿಂದ ಔಟ್ಲೈನ್ ಗೋಲ್ಡ್ ಕೂಡ ಈ ಥರ ಸೆರಾಮಿಕ್ ತೊಗೊಂಡಿದೆ. ಇಲ್ಲ ಇದು ನಾನು ಬಂದು ಗ್ಲಾಸಿ ಫಿನಿಷಲ್ಲಿ ತೊಗೊಂಡಿದ್ದೆ ಅಂದರೆ ಇದು ಗೋಲ್ಡ್ ಕೂಡ ಗ್ಲಾಸ್ ಫಿನಿಷಲ್ಲಿ ಇರೋವಂಥ ಕುಂದನ್ ಸಿಗುತ್ತೆ. ಆ ಕುಂದನ್ಸ್ನೇ ಯೂಸ್ ಮಾಡಿರ್ತಾ ಇದ್ದೆ ನಾನು. ಸೊ ಇದು ಅರೇಂಜ್ ಮಾಡಬೇಕಾದ್ರೆ ಫಸ್ಟ್ ನೋಡ್ಕೊಳ್ಳಿ ಒಂದ್ಸಲ, ಯಾಕಂದರೆ ಒಂದೊಂದು ಕ್ರಾಸ್ ಕ್ರಾಸಾಗಿ ಹೋಗಿರತ್ತಲ್ಲ, ಆ ಗಮ್ಮಲ್ಲಿ ತೇವಾಂಶ ಇರೋವಾಗಲೇ ಅಡ್ಜಸ್ಟ್ ಮಾಡಿಬಿಟ್ರೆ ಅದು ಸರಿಯಾಗಿ ಅಡ್ಜಸ್ಟ್ ಆಗುತ್ತೆ. ಇಲ್ಲಾಂದರೆ ಸೊಟ್ಟು ಸೊಟ್ಟಗೆ ಅದು ಫಿನಿಷಿಂಗ್ ಚೆನ್ನಾಗಿ ಕಾಣಿಸಲ್ಲ. ಫಿನಿಷಿಂಗ್ ಇಲ್ಲಾಂದರೆ ನಮಗೆ ಆರ್ಡರ್ಸೂ ಸಿಗಲ್ಲ. ಓನ್ ಯೂಸು ಅಷ್ಟೇ, ನಾವು ಚೆನ್ನಾಗಿ ಮಾಡಿಕೊಂಡ್ರೆ ನೋಡೋರು ಕೂಡ ನೋಡಿ ಅಪ್ಪ ನೀವು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ, ನಿಮ್ಮ ಸಾರಿಗೆ ನಿಮ್ಮ ಬ್ಯಾಂಗಲ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಪ್ರಿಷಿಯೇಟ್ ಮಾಡ್ತಾರೆ. ಈ ಬಳೆ ಡಿಸೈನುಗಳು ನಿಮ್ಗೆ ಇಷ್ಟ ಆಗಿದ್ದರೆ, ನಿಮಗೂ ಯೂಸ್ಫುಲ್ ಆಗಿದೆ ಅಂತಂದರೆ ವೀಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡ್ಕೊಳ್ಳಿ. ಸೊ ಇದೇ ಥರ ಎರಡು ಗೋಲ್ಡ್ ಬ್ಯಾಂಗಲ್ಸ್, ಎರಡು ಸಿಂಗಲ್ ಲೇಯರ್ ಆರೆಂಜ್ ಕಲರ್ ಅಂದರೆ ಕನಕಾಂಬ್ರ ಕಲರ್ ಅಂತ ಹೇಳಿದ್ದೆಲ್ಲ ಆ ಕಲರ್ ಬ್ಯಾಂಗಲ್ಸ್ ಮಾಡಿದ್ದೀನಿ. ಆ್ಯಂಡ್ ಒಂದು ಕಡ ಬ್ಯಾಂಗಲ್, ಅದನ್ನ ಯಾವ ಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋದು ಅಂತ ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ. ಇದು ನಿಮ್ಮ ಸ್ಯಾರಿಗೋ ಅಥವಾ ಡ್ರೆಸ್ಗೋ ಯಾವುದಾದ್ರು ಫಂಕ್ಷನ್ಗೆ ಬೇಕು ಅಂದರೆ ಅದಕ್ಕೆ ಆ ಸ್ಯಾರಿಗೆ ಮ್ಯಾಚ್ ಆಗುವಂಥ ಕಲರಲ್ಲೇ ನೀವು ಕಸ್ಟಮೈಸ್ ಮಾಡ್ಕೊಳ್ಬೋದು. ಇಲ್ಲ ಇದೇ ಕಲರು ಬೇರೆ ಡಿಸೈನ್ ಕೂಡ ಬೇಕು ಅಂದ್ರೂ ಮಾಡ್ಕೊಳ್ಬೋದು. ಇನ್ನೂ ತುಂಬ ಡಿಸೈನ್ಸ್ನ ನಾನು ನನ್ನ ವೀಡಿಯೋದಲ್ಲಿ ಪೋಸ್ಟ್ ಮಾಡಿದ್ದೀನಿ. ಸೊ ಇವಾಗ ಚೆನ್ನಾಗಿ ಡ್ರೈ ಆದಮೇಲೆ ಆ ಫೋರ್ ಕುಂದನ್ಸು ಮೀಟ್ ಆಗುತ್ತೆ, ಜಾಯಿನ್ ಆಗಿರುತ್ತಲ್ಲ ಆ ಜಾಗದಲ್ಲಿ ಈ ಥರ ಸೆರಾಮಿಕ್ ಸ್ಟೋನ್ಸ್ನ ಹಣ್ಸಿದ್ದೀನಿ. ಇದರ ಲುಕ್ಕೇ ಚೇಂಜ್ ಆಗೋಗುತ್ತೆ. ಅಂದರೆ ಏನೋ ಒಂದು ಫಿನಿಷಿಂಗ್ ಇಲ್ಲ ಆ ಥರ ಇದೆ ಅಂತ ನಿಮ್ಗೆ ಅನಿಸಿದಾಗ ನೀವು ಅದಕ್ಕೆ ಈ ಥರ 3 mm ಕುಂದನ್ ಬರುತ್ತೆ. ನಾನು ಡಲ್ ಫಿನಿಷಿಂಗ್ ತೊಗೊಂಡಿ ಅಂದರೆ ಮ್ಯಾಟ್ ಫಿನಿಷಲ್ಲಿ ತೊಗೊಂಡಿದ್ದೀನಿ ಅಂತ ನಾನು ಮ್ಯಾಟ್ ಇದೇ ಯೂಸ್ ಮಾಡಿದ್ದೀನಿ. ಇಲ್ಲ ನೀವು ಶೈನಿಂಗ್ ಇರೋದು ತೊಗೊಂಡಿದ್ದೀರ ಅಂದರೆ ಗೋಲ್ಡ್ ಅಥವಾ ವೈಟ್ ಯಾವುದು ಅದಕ್ಕೆ ಕಾಂಬೋ ತುಂಬ ಚೆನ್ನಾಗಿದೆಯೋ ಆ ಕಾಂಬೋನ ನೀವು ಯೂಸ್ ಮಾಡಿ. ನಾನು ಹೇಳಿದ್ದೆಲ್ಲ ಸಿಂಗಲ್ ಲೇಯರಲ್ಲಿ ಅಪೋಸಿಟ್ ಅಪೋಸಿಟಲ್ಲಿ ಇಡ್ತಾ ಇದ್ದೀನಿ ಅಂತ. ಸೊ ಆ ಕಾರ್ನರ್ಸ್ ಎಲ್ಲಿ ಮೀಟ್ ಆಗುತ್ತೋ ಆ ಜಾಗದಲ್ಲೇ ಇಡ್ತಾ ಇದ್ದೀನಿ. ನೀವು ಇಡಬೇಕಾದ್ರೇ ಅಡ್ಜಸ್ಟ್ ಮಾಡಿ ಇಟ್ಬಿಟ್ರೆ ಅದು ಅಂಟಿಸಿರೋದು ಯಾವುದೇ ಕಾರಣಕ್ಕೂ ಬಿದೋಗಲ್ಲ. ಸ್ವಲ್ಪ ಫುಲ್ಲು ಡ್ರೈ ಆಗೋಕೆ ಬಿಟ್ಟಾದಮೇಲೆ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀಟ್ ಫಿನಿಷಿಂಗ್ ಇದೆ ಅಂತ. ಸೊ ಸೈಡಲ್ಲಿ ಎರಡು ಕನಕಾಂಬ್ರ ಬ್ಯಾಂಗಲ್ ಹಾಕಿ ಸೆಟ್ ಮಾಡಿದ್ದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.